ರೈತರ ಖಾತೆಗೆ ಫಸಲ್ ಬಿಮಾ ಯೋಜನೆಯಡಿ ಹಣ ಕೂಡ ಅವರ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಫ್ರೆಂಡ್ಸ್. ಮತ್ತು ಅದು ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ, ಮತ್ತು ಇದು ಫಸಲ್ ಬಿಮಾ ಯೋಜನೆ ಅಂದರೆ ಏನು, ಮತ್ತು ನೀವು ಇದಕ್ಕೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ಇದುವರೆಗೆ ಏನಾದರೂ ಕನ್ನಡ ಲೋಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ತಪ್ಪದೇ ಆನ್ ಮಾಡಿ. ಇದರಿಂದ ನಾವು ಹಾಕುವ ಇದೇ ರೀತಿಯ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ನೀವು ಕೂಡ ಏನಾದರೂ ರೈತರಾದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲ ರೈತ ಬಾಂಧವರತೆಗೂ ಶೇರ್ ಮಾಡಿ. ಓಕೆ, ಲೆಟ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನೀವು ಏನಾದರೂ ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ರೈತ ಸದಸ್ಯರಿದ್ದರೆ ಬೇಗನೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನೀವು ನನಗೆ ಕಮೆಂಟಲ್ಲಿ ಕೂಡ ಎಸ್ ಅಂತ ಕಮೆಂಟ್ ಮಾಡ್ಬೋದು. ನಿಮ್ಮ ಕಮೆಂಟಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ರಾಜ್ಯದಲ್ಲಿ 2019 ಮತ್ತು 2020 ಸಾಲಿನಲ್ಲಿ ನಡೆದ ಮುಂಗಾರು ಹಂಗಾಮಿನ ರಾಜ್ಯ ಪ್ರವಾಹದಲ್ಲಿ ಉಂಟಾದ ಬೆಳೆ ನಾಶಗಳಿಗೆ ಇವಾಗ ಹಣ ಜಮಾ ಆಗ್ತಾ ಇದೆ ಫ್ರೆಂಡ್ಸ್. ಮತ್ತು ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ನಮ್ಮ ಪ್ರಧಾನಮಂತ್ರಿಯವರ ಫಸಲ್ ಬಿಮಾ ಯೋಜನೆಯಡಿ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಿರಬೇಕು. ಅಂದರೆ ಈ ಒಂದು ಯೋಜನೆ ನಿಮ್ಮದು, ನೀವು ಏನಾದರೂ ಬೆಳೆನ ತುಂಬಿದ್ದರು ಮತ್ತು ಅದಕ್ಕೆ ನೀವು ಪ್ರೀಮಿಯಂನ ತುಂಬ್ತಾ ಇರಬೇಕು. ಮತ್ತು ನೀವು ಹೀಗೆ ಏನಾದರೂ ಪ್ರೀಮಿಯಂನ ತುಂಬಿದ್ದಲ್ಲಿ ಮತ್ತು ಯಾವುದೇ ರೀತಿಯ ಒಂದು ಪ್ರಕೃತಿ ವಿಕೋಪಕ್ಕೆ ನಿಮ್ಮ ಬೆಳೆಗಳು ನಾಶ ಆಗಿರಬೇಕು. ಹೀಗೆ ನಾಶವಾಗಿದ್ದಲ್ಲಿ ನಿಮ್ಮ ಖಾತೆಗೆ ನೀವು ತುಂಬಿದ ಒಂದು ಪ್ರೀಮಿಯಂನ ಡಬಲ್ ಹಣ ನಿಮ್ಮ ಖಾತೆಗೆ ಬರುತ್ತೆ. ಈ ಒಂದು ಯೋಜನೆಯೇ ಫಸಲ್ ಭೀಮಾ ಯೋಜನೆ. ಇದು ನಮ್ಮ ಪ್ರಧಾನಮಂತ್ರಿಯವರ ಫಸಲ್ ಭೀಮಾ ಯೋಜನೆ ಅಂತಲೇ ಇದಕ್ಕೆ ಹೆಸರಿನವರು ಇಟ್ಟಿದ್ದಾರೆ. ಮತ್ತು ಇದರಡಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಜನ 2018 ಮತ್ತು 2019 ಸಾಲಿನಲ್ಲಿ ಆದ ಒಂದು ಹಿಂಗಾರು ಹಂಗಾಮಿನ ಮುಖಾಂತರ ಹಣ ಕೂಡ ಪಡೆದುಕೊಂಡಿದ್ದಾರೆ. ಮತ್ತು ನೀವು ಕೂಡ ಏನಾದರೂ ಇದಕ್ಕೆ ಹಣನ ಆ ಸಮಯದಲ್ಲಿ ಪಡ್ಕೊಂಡಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈಗ 2019 ಅಂದರೆ ಮೊನ್ನೆ ಜುಲೈ ಮತ್ತು ಆಗಸ್ಟ್ನಲ್ಲಿ ನಡೆದ ಒಂದು ರಾಜ್ಯ ಪ್ರವಾಹದಿಂದ ಬೆಳಗಾವಿ ಆಗಿರ್ಬೋದು ಮತ್ತು ಚಿಕ್ಕಬಳ್ಳಾಪುರ, ಹಾವೇರಿ ಮತ್ತು ಕೊಡಗು, ಉಡುಪಿ ಈ ಒಂದು ಮುಖ್ಯ ಜಿಲ್ಲೆಗಳಲ್ಲಿ ರಾಜ್ಯದಲ್ಲೊಂದು ಪ್ರವಾಹ ತುಂಬಾ ಜಾಸ್ತಿ ಆಗಿತ್ತು. ಮತ್ತು ಅಲ್ಲಿ ಬೆಳೆಯ ಒಂದು ನಾಶದ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಮತ್ತು ಅಲ್ಲಿ ಸಲ್ಲಿಸಿರುವ ಅರ್ಜಿಗಳ ಪ್ರಕಾರ ನಮ್ಮ ರಾಜ್ಯದಲ್ಲೂ ಒಂದು ಜನರಿಗೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಆ ಒಂದು ಪ್ರೀಮಿಯಂನ ಒಂದು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಮತ್ತು ನೀವು ಕೂಡ ಏನಾದರೂ ಇದಕ್ಕೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಆಗಿರ್ಬೋದು ಮತ್ತು ನಿಮ್ಮ ಬೆಳೆ ವಿಮೆಯ ಒಂದು ಆಫೀಸ್ಗೆ ನೀವು ಬೇಗನೆ ಭೇಟಿಯಾಗಬೇಕು. ಮತ್ತು ನೀವು ಅಲ್ಲಿ ಲಿಖಿತವಾಗಿ ನಿಮ್ಮ ಒಂದು ಅರ್ಜಿನ ನೀವು ಅಲ್ಲಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸುವ ನಿಮ್ಮದ ಒಂದು ಹೊಲದ ಒಂದು ಪಹಣಿ ಆಗಿರ್ಬೋದು ಮತ್ತು ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್ ಮತ್ತು ನಿಮ್ಮ ಎಲ್ಲ ಒಂದು ಮನೆಯ ಡೀಟೇಲ್ಸ್ ಕೂಡ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೀಗೆ ಸಬ್ಮಿಟ್ ಮಾಡಿದಾಗ ಒಂದು ತಿಂಗಳಲ್ಲಿ ಆ ಒಂದು ಬೆಳೆ ನಾಶದ ಒಂದು ಹಣನ ಅವರು ಚೆಕ್ ಮಾಡಿ ನಿಮ್ಮ ಖಾತೆಗೆ ಹಣನ ಜಮಾ ಮಾಡ್ತಾರೆ. ಈ ರೀತಿಯಾಗಿ ನೀವು ರಾಜ್ಯದ ಎಲ್ಲ ಒಂದು ರೈತರು ಈ ಒಂದು ಹಣ ನೀವು ಪಡ್ಕೋಬೋದು. ಮತ್ತು ನೀವು ಈ ವಿಡಿಯೋನ ನಿಮ್ಮ ರೈತ ಬಾಂಧವರೊತ್ತಿಗೆ ಶೇರ್ ಮಾಡೋದ್ರಿಂದ ಅವರಿಗೆ ಕೂಡ ಈ ಒಂದು ನ್ಯೂಸ್ ಬಗ್ಗೆ ಗೊತ್ತಾಗುತ್ತೆ. ಮತ್ತು ನೀವು ಕೂಡ ಏನಾದರೂ ಇದಕ್ಕೆ ಅರ್ಜಿನ ಹಾಕಿದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಇದುವರೆಗೂ ನೀವು ಕನ್ನಡ ಲೋಕಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ. ನಾನು ನಿಮಗೆ ಮತ್ತೆ ಇಂಥದ್ದೊಂದು ವಿಡಿಯೋ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.